ಡ್ರೋನ್ ಕ್ಯಾಮರಾ ಸೆರೆ ಹಿಡಿದಿರುವ ಭಯಾನಕ ಚಂಡಮಾರುತದ ದೃಶ್ಯವಿದು. ಯುನೈಟೆಡ್ ಸ್ಟೇಟ್ಸ್ನ ಪುಟ್ಟ ನಗರ ಗ್ರೀನ್ಫೀಲ್ಡ್ನಲ್ಲಿ ಬುಧವಾರ ಕಂಡುಬಂದ ದೃಶ್ಯವಿದು. 2020 ಜನಗಣತಿ ಪ್ರಕಾರ ಗ್ರೀನ್ಫೀಲ್ಡ್ ಜನಸಂಖ್ಯೆ ಕೇವಲ 2062. ನಂಬಲು ಸಾಧ್ಯವಾಗದ ಈ ಟೊರ್ನೆಡೋ ಅಥವಾ ಚಂಡಮಾರುತ ಅನೇಕ ವಿಂಡ್ ಮಿಲ್ಗಳು ಮತ್ತು ಜನವಸ್ತಿಯನ್ನು ನಿರ್ನಾಮ ಮಾಡಿದೆ. ಮುಖ್ಯವಾಗಿ ನಗರದ ಪ್ರಮುಖ ಆಸ್ಪತ್ರೆ ಛಿದ್ರವಾಗಿದೆ. ಗಾಯಗೊಂಡ ಕನಿಷ್ಠ 1 ಡಜನ್ ಜನರನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಚಂಡಮಾರುತದ ಭೀಕರತೆ ತಣ್ಣಗಾದ ನಂತರ ಅನೇಕ ಜನರು ಪ್ರಾಣ ಬಿಟ್ಟಿದ್ದರು. ಧ್ವಂಸವಾದ ಮನೆಗಳು ಮತ್ತು ನಜ್ಜುಗುಜ್ಜಾದ ವಾಹನಗಳು ಪ್ರತ್ಯಕ್ಷವಾಗಿದ್ದವು. ಮರಗಳು ಬುಡಸಮೇತ ಉರುಳಿಬಿದ್ದರೆ ಬೃಹತ್ ಟರ್ಬೈನ್ಗಳು ಕಳಚಿಕೊಂಡಿದ್ದವು. ಮಂಗಳವಾರ ಪಟ್ಟಣವನ್ನು ಧ್ವಂಸಗೊಳಿಸಿದ ಚಂಡಮಾರುತ ಇಲಿನಾಯ್ಸ್ ಮತ್ತು ವಿನ್ಕಾಸಿಸ್ ಭಾಗಕ್ಕೆ ಚಲಿಸಿದೆ. ಚಂಡಮಾರುತದ ಕಾರಣದಿಂದ ಹಲವು ಪ್ರದೇಶಗಳಲ್ಲಿ ಸುಂಟರಗಾಳಿ, ದೈತ್ಯ ಆಲಿಕಲ್ಲು ಮತ್ತು ಭಾರೀ ಮಳೆಯಾಗಿದೆ. ಚಂಡಮಾರುತದಿಂದ ಗ್ರೀನ್ಫೀಲ್ಡ್ ಪಟ್ಟಣ ಬಹುತೇಕ ಛಿದ್ರವಾಗಿದೆ.